ನಂತರ ನಮ್ಮ ಕ್ಲಾಕ್ ಟವರ್, ಕ್ಲಾಕ್ ಟವರ್ ಆದ ನಂತರ ಈದ್ಗಾ ಮೈದಾನಕ್ಕೆ ಹೋಗಿ ಈದ್ ನಮಾಜ್ ಮಾಡ್ತೀವಿ ಸರ್. ನಮಾಜ್ ಸರಿಯಾಗಿ 5 ಗಂಟೆಗೆ ಶುರುವಾಗ್ತದೆ, 5:30ಗೆ ಮುಕ್ತಾಯವಾಗ್ತದೆ. 5:30 ನಮಾಜ್ ಆದಮೇಲೆ ಅಲ್ಲಿದ್ದ ಅದೇ ಪ್ರೊಸೆಷನ್ ಮೂಲಕ ನಾವು ಟವರ್ ಬರ್ತೀವಿ, ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಬರ್ತೀವಿ. ಅಲ್ಲಿಂದ ಕಾಳಮ್ಮ ದೇವಸ್ಥಾನ ರೂಟ್, ಅದು ಸರಿಯಾಗಿ ನಮ್ಮ ಅಂಜುಮನ್ ಬಿಲ್ಡಿಂಗ್ ಮುಂದೆ ಬರ್ತದೆ. ಅಲ್ಲಿಗೆ ಅದೇ ರೂಟ್ ಬಂದು ನಾವು ನಮ್ಮ ಪ್ರೊಸೆಷನ್ನಲ್ಲಿ ಮುಕ್ತಾಯ ಮಾಡ್ತೇವೆ. ಮತ್ತು 7 ಗಂಟೆಗೆ 2ನೇ ಪ್ರೋಗ್ರಾಮ್ ಇರ್ತದೆ. ಆ ಪ್ರೋಗ್ರಾಮ್ಗೆ ನಾವು ಎಲ್ಲ ಹಿಂದೂ ಬಾಂಧವರುಗಳನ್ನ ತಮ್ಮಂದಿರಿಗೆಲ್ಲ ಆಹ್ವಾನ ಕೊಟ್ಟಿದ್ದೇವೆ. ಬಹಳ ಜನ ಬರ್ತಾರೆ. ಕನ್ನಡದಲ್ಲೂ ಸ್ಪೀಚ್ ಮಾಡೋಕ್ಕೆ ಫಯಾಜ್ ಅಹಮದ್ ಅಂತೇಳಿ ಮಂಗಳೂರಿನಿಂದ ಬರ್ತಾ ಇದ್ದಾರೆ. ವರ್ಷ ವರ್ಷ ಬರ್ತಾರೆ, 2-3 ಸಲ ಬಂದಿದ್ದಾರೆ. ಅವರು ಕನ್ನಡದಲ್ಲಿ ಸ್ಪೀಚ್ ಮಾಡ್ತಾರೆ. ನಂತರ ನಮ್ಮ 2 ಮೊಮ್ಮೀಸ್ ಇರ್ತಾರೆ, ಆ ಮೊಮ್ಮಿಗಳು ಅಲ್ಲಿ ಆ 7 ಗಂಟೆ ಪ್ರೋಗ್ರಾಮ್ನಲ್ಲಿ ಸ್ಪೀಚ್ ಮಾಡ್ತಾರೆ. ಅದಕ್ಕೆ ಚೀಫ್ ಗೆಸ್ಟು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಬೈರತಿ ಸುರೇಶ್, ಕೆ ಎಚ್ ಮುನಿಯಪ್ಪ, ನಸೀರ್ ಅಹಮದ್, ಸಿ ಎಂ ಇಬ್ರಾಹಿಂ ಸಾಹೇಬ್, ಎಂ ಎಲ್ ಸಿ ಅನಿಲ್ ಮತ್ತು ಗೋವಿಂದ ರಾಜ್, ಡಿ ಸಿ ಸಾಹೇಬ್ರು, ಎಸ್ ಪಿ ಸಾಹೇಬ್ರು, ತಹಸೀಲ್ದಾರ್, ಮತ್ತು ನಮ್ಮ ಸೀನಿಯರ್ ಅಡ್ವೊಕೇಟ್ ಆದ ಜಮ್ಶೀದ್ ಸಾಹೇಬ್ರು, ಮತ್ತು ನಮ್ಮ ಸೀನಿಯರ್ ಅಡ್ವೊಕೇಟ್ ಆದ ಶಂಕರಪ್ಪ, ವಕೀಲ ಸಂಘ ಪ್ರೆಸಿಡೆಂಟ್, ಇವರೆಲ್ಲ ಪ್ರೋಗ್ರಾಮ್ಗೆ ಬರ್ತಾರೆ. ಅವ್ರ ಕಡೆಯಿಂದ ಒಳ್ಳೆ ಮಾತುಗಳು ಹೇಳಿ 9 ಗಂಟೆಗೆ ಈ ಪ್ರೋಗ್ರಾಮ್ ಮುಕ್ತಾಯವಾಗ್ತದೆ. ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ನಮ್ಮ ಒಂದು ಮನವಿ ಏನಂತಂದರೆ, ನಾವು ಎಲ್ಲ ಕಡೆ ನಮ್ಮ ಮೊಹಲ್ಲಾಸ್ಗಳಲ್ಲಿ ಡೆಕೊರೇಷನ್ ನಾವು ಮಾಡ್ತೀವಿ, ಅದಕ್ಕೆ ಪರ್ಮಿಷನ್ ಸಹ ತಗೊಳ್ತೀವಿ. ನಮ್ಮ ಕಾರ್ಪೊರೇಷನ್ನ ಸಿ ಎಮ್ ಸಿನಲ್ಲಿ ಇರುವ ಕೌನ್ಸಿಲರ್ಗಳು ಅವ್ರು ಖುದ್ದಾಗಿ ನಮಗೆ ಸಪೋರ್ಟ್ ಮಾಡ್ತಾರೆ. ಹುಡುಗರಿಗೆ ಅವ್ರ ನಿಗರಾನಿನಲ್ಲಿ ಅವರು ಪರ್ಮಿಷನ್ಗಳು ಕೊಡ್ತಾರೆ. ಮೊತ್ತ ಮೊದಲು 4 ಕಡೆ ಸ್ವಲ್ಪ ಡೆಕೊರೇಷನ್ ಜಾಸ್ತಿ ಇರ್ತದೆ. 1 ಕ್ಲಾಕ್ ಟವರ್, 1 KSRTC ಬಸ್ ಸ್ಟ್ಯಾಂಡ್, 3ನೇದು ಅಮ್ಮವಾರಪೇಟೆ, 4ನೇದು ಚಿಕ್ಕಬಳ್ಳಾಪುರ ರೋಡ್ ಆರಹಳ್ಳಿ ಕೇರಳ. ಈ 4 ಕಡೆ ನಾವು ಡೆಕೊರೇಷನ್ ಮಾಡ್ತೀವಿ. ಆದರೆ ನಾವು ಡೆಕೊರೇಷನ್ ಮಾಡೋ ಸಮಯದಲ್ಲಿ ನಾವು ಪರ್ಮಿಷನ್ ತಗೊಂಡೂ ಸಹ ನಮಗೆ ತಮ್ಮ ಡಿಪಾರ್ಟ್ಮೆಂಟಿಂದ ಸ್ವಲ್ಪ ತೊಂದರೆಗಳು ಆಗ್ತದೆ. ಅಲ್ಲಿ ಬೀಟ್ನಲ್ಲಿ ಇರುವ ಕಾನ್ಸ್ಟೇಬಲ್ನು, ಈ ಕಡೆ ಆ ಕಡೆ ಇರುವ ಕಾನ್ಸ್ಟೇಬಲ್ಸ್ ಎಲ್ಲ ಬಂದು ಇದು ಮಾಡಬಾರ್ದು, ಅದು ಮಾಡಬಾರ್ದು, ಹೀಗೆ ಹಾಗೆ ಅಂತೇಳಿ ನಮಗೆ ತೊಂದರೆ ಕೊಡ್ತಾರೆ. ಇನ್ನೊಂದು ಮಾತು ಹೇಳೋಕ್ಕೆ ನಾವು ಇಷ್ಟಪಡ್ತೇನೆ. ಬೇರೆ ಸಮಯದ ಅವರು ಕಟೌಟ್ಸ್ ಕಟ್ತಾರೆ ಕೋಲಾರ್ನಲ್ಲಿ, ಅದು ಸುಮಾರು 15 ದಿವಸ ಅಲ್ಲ, 1 ತಿಂಗಳು ಸಹ ರೋಡ್ ಮೇಲೆ ಇರ್ತದೆ. ನಮಗೆ ತಾವು ಪರ್ಮಿಷನ್ ಕೊಡೋ ದಿವಸನೇ ಹೇಳ್ತೀವಿ, 3ನೇ ದಿವಸ ತೆಗಿಬಿಡಬೇಕು. 3ನೇ ದಿವಸ ಆದರೂ ನೀವು ಏನೂ ಇದು ಮಾಡೋದಿಲ್ಲ, ತೊಂದರೆ ಕೊಡೋದಿಲ್ಲ. 2-3 ದಿವಸ ಆದಮೇಲೆ ತೆಗಿಯೋಕ್ಕೆ ಫೋರ್ಸ್ ಮಾಡ್ತೀವಿ, ನಾವು ತೆಗಿಬಿಡ್ತೀವಿ. ಅದು ಹಂಗೆ ಮಾಡಿದ್ರೆ ಸರಿಯಾಗಿಲ್ಲ ಸರ್. ಸಮಾಜದಲ್ಲಿ ನೀವು ಸಮಾಜ ನಡೆಸೋರು, ಎಲ್ಲರಿಗೆ ಒಂದು ದೃಷ್ಟಿನಿಂದ ನೋಡೋರು, ಅದರಲ್ಲಿ ಭೇದ ಭಾವನೆ ಮಾಡಬಾರ್ದು. ಬೇರೆ ಸಾಹೇಬರು ನೆನ್ನೆ ನಾನು ಇರಲಿಲ್ಲ, ನೆನ್ನೆ ನಮ್ಮ ಅಂಜುಮನ್ಗೆ ಬಂದಿದ್ದಾರೆ, ಇನ್ಸ್ಪೆಕ್ಷನ್ಸ್ ಕೊಟ್ಟಿದ್ದಾರೆ ಎಸ್ ಪಿ ಸಾಹೇಬ್. ಅದೇ ಪ್ರಕಾರವಾಗಿ ನಾವು ಇವ್ರು ಹೇಳೋ ಮುಂಚೆ ಎಸ್ ಪಿ ಸಾಹೇಬರು ನಾವೆಲ್ಲ ಜುಮ್ಮಾ ಏನು ಫ್ರೈಡೇ ನಮಾಜ್ನಲ್ಲಿ ಎಲ್ಲ ಹೇಳಿದ್ದೇವೆ, ಹುಡುಗರು ಸಹ ಕರೆದು ಹೇಳಿದ್ದೇವೆ ಅಂತ, ಯಾವ ಘಟನೆಗಳು ಆಗೋದಿಲ್ಲ. ನಾವು ಯೋಚನೆ ಮಾಡ್ತೀವಿ ಅಷ್ಟೇ, ನಾವು ನಮ್ಮ ಸಂತೋಷವನ್ನು ಮುಂದೆ ಇಕ್ಕೋದು ಅಷ್ಟೇ. ಇವಾಗ ಗಣಪತಿ ವಿಸರ್ಜನೆ ಆಯಿತು, ಹುಡುಗರೆಲ್ಲ ಕೈಗೊಂಡು ಗಲಾಟೆ ಮಾಡ್ಕೊಂಡು
ಬೀಜಗಳು ಹಾಕೊಂಡು ಹೋದರು. ಇದು ನೋಡಿರ್ತಾರೆ ನಮ್ಮ ಹುಡುಗರು, ಅವರು ಹಾಗೆ ಮಾಡೋಕ್ಕೆ ಇಷ್ಟಪಡ್ತಾರೆ. ಹೊರತು ಬೇರೆ ಯಾವೊಬ್ಬ ಇದು ಇದು ಅದೊಂದು ತಾವು ಮನಸ್ಸಿನಲ್ಲಿ ಹೋಗುವ. ನನ್ನ ಸಾಹೇಬರು ಬಂದು ಹೇಳಿದರು, ನಾಲ್ಕೈದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಎಲ್ಲ ಮುಂದೆ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ಸಹ ನನಗೆ ಕರೆದಿದ್ದಾರೆ, 8 ಗಂಟೆಗೆ ಹೋಗ್ತೀವಿ ನಾವು. ಗ್ರೀನ್ ಲೈಟ್ಸ್ ಯೂಸ್ ಮಾಡಬಾರ್ದು, ಅದು ಗ್ರೀನ್ ಲೈಟ್ಸ್ನಲ್ಲಿ ಏನಿದೆ ನನಗೆ ಅರ್ಥ ಆಗ್ತಾ ಇಲ್ಲ. ಗ್ರೀನ್ ಲೈಟ್ ಯೂಸ್ ಮಾಡಬಾರ್ದು ಮತ್ತು ಸ್ಲೋಗನ್ಸ್ ಬೇರೆ ಹೊಡಿಬಾರ್ದು. ಸ್ಲೋಗನ್ಸ್ ಯಾರು ಬೇರೆ ಹೊಡೆಯೋದಿಲ್ಲ, ಹೇಳೋದು ಇಲ್ಲ. ಮೈಕ್ನಲ್ಲಿ ಇಂಥ ಅಂಥ ಭಾಷಣಗಳು ಹಾಕಬಾರ್ದು, ಯಾವತ್ತೂ ನಾವು ಹಾಕಲಿಲ್ಲ. ಒಂದು ಮ್ಯೂಸಿಕ್ ಇರ್ತದೆ, ಆ ಮ್ಯೂಸಿಕ್ ನಾವು ಹಾಕ್ತೀವಿ. ಫಾರ್ ಎಕ್ಸಾಂಪಲ್, ಟಿಪ್ಪು ಸುಲ್ತಾನ್ ಮ್ಯೂಸಿಕ್ ಇರ್ತದೆ, ಮತ್ತು ಯಾವುದೋ ಒಂದು ಸೀರಿಯಲ್ ಬಂದಿದೆ ಆ ಸೀರಿಯಲ್ದು ಮ್ಯೂಸಿಕ್ ಹಾಕ್ತೀವಿ, ಮಾತು ಹಾಕ್ತೀವಿ ಅರಬ್ಬಿಕ್ಕು. ಅಷ್ಟೇ ಹೊರತು ಬೇರೆ ಯಾವುದು ಬೇರೆ ಸಮಾಜಕ್ಕೆ ತೊಂದರೆ ಆದಂಗೆ ನಾವು ಯಾವುದು ಇನ್ನೂವರೆಗೂ ಮಾಡಲಿಲ್ಲ, ಕೆಲಸ ಮಾಡೋದು ಇಲ್ಲ.